ಒಬ್ಬ ಜ್ಯೇಷ್ಠ ಸಹೋದರನ ಕೈಯಿಂದ ಒಬ್ಬ ಅನುಜನ ಸಂಹಾರವಾಗುವ ಪರಿಸ್ಥಿತಿ ನಿರ್ಮಾಣವಾಯಿತು. ಆದರೆ ಮಹೋತ್ಕಟ ಅತ್ಯಂತ ಚತುರತೆಯಿಂದ ತನ್ನ ಕಡೆ ಬರುತ್ತಿದ್ದ ಅಸ್ತ್ರವನ್ನು ಧೂಮ್ರಾಕ್ಷನ ಕಡೆ ತಿರುಗಿಸಿದರು. ತನ್ನ ಆರಾಧ್ಯರ ಅಸ್ತ್ರದಿಂದಲೇ ತನ್ನ ಮೃತ್ಯುವಾಗಬೇಕು ಎಂದು ವರ ಪಡೆದಿದ್ದ ಧೂಮ್ರಾಕ್ಷನ ಮೃತ್ಯು ಅಂತೆಯೇ ಆಯಿತು. ಮಹೋತ್ಕಟ, ನೀನು ನನ್ನನ್ನು ಕಾಪಾಡಿದೆ. ನೀವು ನಿಮ್ಮ ಸಾಮರ್ಥ್ಯವನ್ನು ಸರಿಯಾಗಿ ಬಳಸಿಕೊಂಡಿರಿ ಮಹೋತ್ಕಟ. ನಾನು ನನ್ನ ಜವಾಬ್ದಾರಿ ನಿರ್ವಹಿಸಿರುವೆ. ಇನ್ನು ನಾವು ನಿಶ್ಚಿಂತೆಯಿಂದ ಮುಂದೆ ಸಾಗಬಹುದು. ಅವಶ್ಯವಾಗಿ. ಮೋದಕ ಹೇಗಿವೆ? ಅಮ್ಮ ಮಾಡಿದ ಹಾಗೆ ಸ್ವಾದಿಷ್ಟವಾಗಿದೆ. ಸಾಕು ಅತ್ತೆ, ನನಗೆ ಸಾಕಾಯಿತು. ಇನ್ನೂ ಈ ಮೋದಕ ನಾನು ತಿನ್ನಲಾರೆ. ಮಹೋತ್ಕಟ, ನಾನು ತುಂಬಾ ಪ್ರೀತಿಯಿಂದ ಇದನ್ನು ತಂದಿದ್ದೇನೆ. ಹಾಗೂ ನಿನಗಿದು ಪ್ರಿಯವಾದದ್ದೆಂದು ನನಗೂ ತಿಳಿದಿದೆ. ಇವೆಲ್ಲವನ್ನು ನೀನೊಬ್ಬನೇ ತಿನ್ನಬಲ್ಲೆ. ಸುಮ್ಮನೆ ಅವಮಾನ ಮಾಡಬೇಡ. ತಿನ್ನು. ಕ್ಷಮಿಸಿ ಮಹೋತ್ಕಟ, ನಾನು ಧೂಮ್ರಕ್ಷನ ಪತ್ನಿ ಜುಂಬಾ. ಅವರ ಮೃತ್ಯುವಿಗೆ ಸೇಡು ತೀರಿಸಿಕೊಳ್ಳಲು ನಾನು ಇಲ್ಲಿಗೆ ಬಂದಿದ್ದೆ. ಆದರೆ ನೀವು ನನಗೆ ಒಳಿತೆ ಮಾಡಿದಿರಿ. ನನ್ನ ಕರ್ಮದ ಫಲ ನನಗೆ ದೊರೆಯಿತು. ರಾಜರೇ, ನೀವು ನಮ್ಮೊಂದಿಗೆ ತಮಾಷೆ ಮಾಡುತ್ತಿಲ್ಲ ತಾನೆ? ಇಲ್ಲ ಪ್ರಭುಗಳೇ, ನನಗೆ ಈ ಸುದ್ದಿ ಹೇಳಿದ್ದು. ಹಾಗಿದ್ದರೆ ಇದು ತಮಾಷೆಯಲ್ಲ. ಹಾಗಾದರೆ ನಾವು ಶ್ರೀ ಗಣೇಶ ಹಾಗೂ ಪಾರ್ವತಿ ದೇವಿ ಸ್ವಾಗತಕ್ಕೆ ಸಿದ್ಧತೆ ಮಾಡಬೇಕು. ಹೌದು ಹೌದೌದು, ಸ್ವತಃ ನಾರಾಯಣರೇ ಅವರಿಬ್ಬರ ಸ್ವಾಗತಕ್ಕೆ ಸಿದ್ಧತೆ ಮಾಡೆಂದು ನನಗೆ ಹೇಳಿದರು. ಒಳ್ಳೆದಾಯ್ತು. ಇಷ್ಟು ಕಾಲದ ನಂತರ ಗಣೇಶ ಹಾಗೂ ಪಾರ್ವತಿ ದೇವಿ ಮನೆಗೆ ಮರಳಿ ಬರುತ್ತಿರುವರು. ನಾವೆಲ್ಲರೂ ಸೇರಿ ಅದ್ದೂರಿಯಿಂದ ಅವರನ್ನು ಸ್ವಾಗತಿಸೋಣ. ನಾನು ಹೇಳುವುದೇನೆಂದರೆ, ನಾವು ಗಣೇಶರಿಗೆ ಇಷ್ಟವಾಗುವ ಭೋಜನವನ್ನು ಮಾಡೋಣ. ಸರಿಯಾಗಿ ಹೇಳಿದೆ ಜಯ. ಶ್ರೀ ಗಣೇಶರಿಗೆ ಮೋದಕದ ಜೊತೆಗೆ ಇನ್ನೇನು ವಿಶೇಷವಾಗಿ ಮಾಡೋಣ? ದೇವಿ ವಿಜಯ, ನೀವು ಪಾಕಗೃಹವನ್ನು ನೋಡಿಕೊಳ್ಳಿ, ನಾನು ಇಲ್ಲಿ ಹೊರಗಿನ ಸಿದ್ಧತೆಯನ್ನು ನೋಡಿಕೊಳ್ಳುತ್ತೇನೆ. ಸರಿ. ಶೃಂಗಿ ಶೃಂಡಿ, ಮೂಲೆ ಮೂಲೆಯೂ ಕಂಗೊಳಿಸಬೇಕು, ಹಾಗೆ ಎಲ್ಲೆಡೆ ಸ್ವಚ್ಛ ಮಾಡಿ ಇನ್ನಷ್ಟು ಶಿವಗಣರನ್ನು ಕರೆದುಕೊಳ್ಳಿ. ನಡೆಯಿರಿ.